ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ರಕ್ಷಿತ್ ಶೆಟ್ಟಿಯವರ 777 ಚಾರ್ಲಿಯ ಟ್ರೇಲರ್ ಬಿಡುಗಡೆಯಾಗಿದೆ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು 5 ಭಾಷೆಗಳಲ್ಲಿ ಟ್ರೇಲರ್ ಈಗಾಗಲೇ ಅಬ್ಬರಿಸ್ತಿದೆ. ಟ್ರೇಲರ್ ಬಗ್ಗೆ ಮಾತಾಡೋದಾದರೆ ಕಿರಣ್ ರಾಜ್ ಅವರು ಸ್ಟೋರಿನ ತುಂಬ ನೀಟಾಗಿ ಬರೆದಿದ್ದಾರೆ ಅಂತ ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಈ ಸಿನಿಮಾ ರಕ್ಷಿತ್ ಶೆಟ್ಟಿಯವರು ಹಾಗೂ ಆ ಚಿತ್ರದಲ್ಲಿ ಬರುವಂತಹ ಚಾರ್ಲಿ ಅಂದರೆ ನಾಯಿ ಅವರಿಬ್ಬರ ಒಂದು ಎಮೋಷ್ನಲ್ ಸಂಬಂಧದ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಸಿನಿಮಾ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತದೆ. ಒಬ್ಬಂಟಿಯಾಗಿ ಬದುಕ್ತಿರುವಂತಹ ಈ ರಕ್ಷಿತ್ ಶೆಟ್ಟಿಯವರ ಜೀವನದಲ್ಲಿ ಈ ಚಾರ್ಲಿ ಅದು ಹೇಗೆ ಮೋಡಿ ಮಾಡ್ತಾನೆ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಈ ಸಿನಿಮಾ ಹೊಂದಿದೆ ಅಂತ ಅನಿಸುತ್ತೆ. ಈ ಟ್ರೇಲರ್ನಲ್ಲಿ BGM ಕೂಡ ಕೇಳೋ ತುಂಬ ಸೊಗಸಾಗಿತ್ತು. ಕೆಲವೊಂದು ಸೀನ್ಗಳಲ್ಲಿ ಫ್ಯಾನ್ಸ್ ಎಮೋಷನ್ ಆಗೋದಂತೂ ಖಂಡಿತ. ಅಷ್ಟೇ ಅಲ್ಲದೆ ಇಡೀ ಇಂಡಿಯಾ ತುಂಬ ಜನ ಡಾಗ್ ಲವರ್ಸ್ ಇದ್ದಾರೆ. ಅವರಿಗೆ ಈ ಸಿನಿಮಾ ಈ ನಾರ್ಮಲ್ ಆಡಿಯನ್ಸ್ಗಿಂತ ತುಂಬ ಜಾಸ್ತಿನೇ ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲೂ ಕೂಡ ರಕ್ಷಿತ್ ಶೆಟ್ಟಿಯವರು ಒಂದು ಡಿಫ್ರೆಂಟ್ ಆಗಿರೋ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಚಾರ್ಲಿ ಚಿತ್ರ ಟ್ರೇಲರ್ ಈಗಾಗಲೇ ಬಿಡುಗಡೆಯಾಗಿ ತುಂಬ ಚೆನ್ನಾಗಿ ವ್ಯೂಸ್ಗಳನ್ನ ಕಾಣ್ತಾ ಇದ್ದು 24 hoursನಲ್ಲಿ ಅದೇನಾದ್ರು ರೆಕಾರ್ಡ್ ಮಾಡುತ್ತೆ ಅಂತ ನೋಡಬೇಕು. ಒಟ್ಟಾರೆಯಾಗಿ ಇದೊಂದು ಎಲ್ಲ ಆಡಿಯನ್ಸ್ ಕೂಡ ನೋಡುವಂಥ ಒಂದು ಸಿನಿಮಾ ಆಗಲಿದೆ ಅಂತ ಅನಿಸುತ್ತೆ. ಕೊನೆಗೆ ಈ 777 ಚಾರ್ಲಿ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ಚಾರ್ಲಿಯ ಜೀವನ ಯಾವ ರೀತಿ ಇರುತ್ತೆ ಹಾಗೂ ಆಗಿರೋಕ್ಕೆ ಕಾರಣ ಆದರೂ ಏನು ಹಾಗೂ ರಕ್ಷಿತ್ ಶೆಟ್ಟಿಯವರ ಜೀವನದಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳು ಇದ್ರ ಬಗ್ಗೆನೇ ಈ ಸ್ಟೋರಿ ಮುಂದುವರೆದುಕೊಂಡು ಹೋಗಿದೆ ಅಂತ ಅನಿಸುತ್ತೆ. ಎಮೋಷನ್ ಇದೊಂದು ಎಲ್ಲರೂ ಕನೆಕ್ಟ್ ಆಗುವಂಥ ವಿಷಯವಾದ್ದರಿಂದ ಬೇರೆ ಭಾಷೆಗಳಲ್ಲೂ ಈ ಸಿನಿಮಾನ ಜನ ಇಷ್ಟಪಡ್ತಾರೆ ಅಂತ ಅನ್ಕೋತೀನಿ. ಈಗಿನ್ನೂ ಟ್ರೇಲರ್ ರಿಲೀಸ್ ಆಗಿದೆ. ನಿಮಗೆ ಟ್ರೇಲರ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.